बस्ती का नाम पिया है। हाँ पिया है बस्ती के, पिया अच्छा सापुरी है। पियांग बस्ती, पियांग बस्ती, पियांग बस्ती। हाँ अच्छा आप क्या ले जा रहे हो? मूला पत्ता, है, पत्ता है, लाई मूला पत्ता। है। हाँ मूला। और किधर मूला मिला आपको? ಬಾಹರ್ ಸೆ ಕುಚ್ ಭೀ ನಹೀಂ ಖರೀದತೇ ಹೈ ಆಪ್, ನಾ ಭೀ ಆಪ್ ಹೀ ಬನಾತಾ ಹೈ। ಮೂಲಂಗಿ ಸೊಪ್ಪು ಸದೆ ಎಲ್ಲ ತರಕಾರಿನೂ ಬೆಳ್ಕೊಂಡಿದ್ದಾರೆ। ಒಂದು ಮೂಲಂಗಿ ನಾನು ಕದ್ದು ತಿಂತೀನಿ ಇಲ್ಲಿಂದ। ವಾಹ್, ಪಿಯಾವ್ ಬಸ್ತಿಯ ಮೂಲಂಗಿ ಕದ್ದು ತಿನ್ನೋ ಮಜಾನೇ ಬೇರೆ। ಮೂಲಂಗಿ ನಾನು ತಿಂತೀನಿ, ಮೂಲಂಗಿ ಸೊಪ್ಪು ನೀನು ತಿನ್ನು। ತಗೋ ಗುರು, ನಿಮ್ಮ ಬಸ್ತಿ ಸೊಪ್ಪು ನಿಮಗೆ ತಿನ್ನಿಸ್ತಾ ಇದ್ದೀನಿ। ಏನೋ ನಾನು ಊರಿಂದ ತಗೊಂಬಂದು ತಿನ್ನಿಸ್ತಂಗೆ। ಆಪ್ ಕ್ಯಾ ಕರೆ ಹೇ ಹೋ? क्या है ये? कौन कैसा खाते है? ऐसा हाँ। मट्टी कलाई सिपे सिपे ऐसे हाँ। ही खाते है सिपे सिपे ಎಳ್ದ್ಬಿಟ್ಟು ಬಿಸಾಕ್ಬಿಡ್ಬೇಕು। ಓಕೆ, ಅದ್ರೊಳಗಡೆ ಬೀನ್ಸ್ ತರ ಬೀಜ ಇರಿದೆ ಅಲ್ಲಿ। ಮೂಲಂಗಿ ಕಾತಾ ಹೂಮೆ ಇಸ್ಕೋ ಕ್ಯಾ ಬೋಲ್ತೆ ಹೇ? ಮೂಲಿ ಹಮ್ ಬೋಲ್ತೆ ಹೇ ಮೂಲಂಗಿ। ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಬ್ರಹ್ಮಪುತ್ರ ನದಿ ಭೋರ್ಗರವಾಗಿ ಹರಿತಾ ಇತ್ತು, ಅಲ್ಲಿಂದ ಒಂದು ಸ್ವಲ್ಪ ಸ್ಟ್ರೀಮು ಈ ಕಡೆ ಪ್ರದೇಶಕ್ಕೆ ಬರುತ್ತೆ, ಅದೇ ನೀರು ಬ್ರಹ್ಮಪುತ್ರ ನದಿಯ ನೀರೇ, ಇದು ಕೇರ್ಕತ್ತ ನದಿ। ಅಲ್ಲಿ ಹಳೆಯ ಕಾಲದ ಬೋಟ್ ಇದೆ, ಆ ಬೋಟ್ ರೈಡ್ ಮಾಡಬೇಕು ಅನ್ನಿಸ್ತಾ ಇದೆ। ಈಗ ನಿಮಗೆಲ್ಲ ಬೋಟ್ ರೈಡ್ ಮಾಡಿಸ್ತೀನಿ ಈಗ ನೋಡಿ। ಈಗ 4:22, ಒಳ್ಳೆ 6:06 ಥರ ಆಗಿದೆ। ಹಾಂ ಹಾಂ, ಇಸ್ಕ ಹುಟ್ಕಿದ್ದಾರೆ ಹೇ? ಹುಟ್ಕಿದ್ದಾರೆ ಹೇ? ಇಸ್ಕ ಚಪ್ಪಲ್ ಸೆ ಬಸ್ತರಾ ಸಾತು ಹೋ ಚಾಹೆ ಜೋ ಬಾತು ಹೋ ಚೇನಿ ಕಹನೆ ಸೆ ಕರು ಜಾಯೆಂಗೆ ಹಮ್ ಅಮರ್ ಜಾಯೆಂಗೆ ಅಮರ್ ಜಾಯೆಂಗೆ ಅಯ್ಯೋ ರಾವ ಚಪ್ಲಿಕ್ ಹೋಗ ಅಂತ ಕ್ಯಾ ಕರೆಗ? ಈ ದೃಶ್ಯನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ। ಮುಂಚೆ ಈ ಬ್ರಿಡ್ಜ್ ಇರ್ಲಿಲ್ವಂತೆ, ಅವಾಗ ರೋಡ್ ಅಲ್ಲಿಂದ ಹಂಗೆ ಸುತ್ಕೊಂಡು ಬಂದು ಇಲ್ಲಿಗೆ ಬರ್ಬೇಕಾಯ್ತಂತೆ। ಕಿತ್ನ ಕಿಲೋಮೀಟರ್ ಆತ ಐಸಾ ಸುತ್ಕೊಂಡ್ಬರಕ್ಕೆ? ಸೆಲೆಕ್ಟ್ ನೋಲ್ವಾರ್ ಬಸ್ತಿಲಿ ಇದೀವಿ ನಾವೀಗ, ಬ್ಯಾಂಬು ಬ್ರಿಡ್ಜ್ ತೋರಿಸ್ತೇವೆ ನೋಡಿ। ಆ ಬ್ಯಾಂಬು ಬ್ರಿಡ್ಜ್ ಇಂದ ಇಲ್ಲಿಗೆ ಕರೆಕ್ಟಾಗಿ 2 ಕಿಲೋಮೀಟರ್ ಇದೆ। ಜನಗಳ ಇಲ್ಲಿನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಿಮಗೆ ತೋರಿಸ್ಬೇಕು ಅಂತ ಬಂದೆ। ಬೆಂಕಿಲಿ ಆಟ ಆಡ್ತಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು। ಕ್ಯಾ ಕರ್ರೆ ಹೇ ಹೋ ಭಯ? ಈ ಬಸ್ತಿಯ ಅಂಗಡಿ ನೋಡಿ ಹೆಂಗಿದೆ, 20-30 ವರ್ಷದ ಅಂಗಡಿ ಇದ್ದಂಗೆ ಇದೆ ಇದು। ಹಲೋ ಭಯ್ಯ, ಕೇಸೆ ಹೋ ಆಪ್? ತೇಲ್ ಬಿ ರಕ್ಕ ಹೇ ಆಪ್? ಅಚ್ಚಾ, ಈ ಬಸ್ತಿಲಿ ಅಂತೂ ಪುಟ್ಟ ಅಂಗಡಿಗಳು, ಫಿಶ್ ಅಂಗಡಿ ಇದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು, ಈ ಇದು ಲೋಕಲ್ ಬಾರ್, ಇಲ್ಲಿ ಲೋಕಲ್ ಎಣ್ಣೆ ಕನ್ನಡ ಮೇತೋ ಕರ್ನಾಟಕ ಸೆ ಆಯ ಹೂ ಪಾನಿ ಜೈಸಾ ಲಗ್ ರಹಾ ಹೈ? ಲೋಕಲ್ ದಾರು ಹೈ ನಾ? ದಾರು ಲೋಕಲ್ ದಾರು? ಅಚ್ಚಾ ಪೀ ಕೇ ಬತಾ ದೋ ಭಯ್ಯಾ ಕೈಸಾ ಹೈ? ಬೋರಿಯಾ ಅಚ್ಚಾ ಹೈ, ಇಸ್ಮೇ ಸ್ಟಾಕ್ ಹೈ? ಸ್ಟಾಕ್ ದಿಖಾ ಸಕ್ತೆ ಹೋ? ಕೈಸಾ ಹೈ, ಕಿತ್ನಾ ಹೈ ಸ್ಟಾಕ್? ಅಪೊಂಗ್ ಸಿನ್ಸೆ ಬೋಲ್ತಾ ಹೈ ಅಪೊಂಗ್? ಅಪೊಂಗ್ ಪಹಲೆ ಬತಾ ದಿಯಾ ಥಾ ನಾ। ಅಚ್ಚಾ ಅಪೊಂಗ್ ವೋ ಥೋಡಾ ಸಾ ದೇನಾ। ಕೌನ್ ಪೀಗಾ? ವೋ ಭಯ್ಯಾ ಪೀಗಾ? ಆಪ್ ಪೀಯೆ? ಹಮ್ಕೋ ಆದತ್ ನಹೀ ಹೈ ನಾ। ಕುಛ್ ನಹೀ ಹುಆ, ಥೋಡಾ ಪೀ ಲೋ। ನಹೀ ನಹೀ, ಏ ಕಿತ್ನಾ ಹೋಗಾ ಇಸ್ಕಾ? ಇಸ್ಕಾ ಕಿತ್ನಾ ಹೋಗಾ? 5 ರೂಪಾಯಿ ಹೋಗಾ। ಬರೀ ಸ್ಮೆಲ್ ಅಂತೂ ನೋಡ್ಬೋದು ನಾನು ಅಷ್ಟೇ, ಹಾಲು ಇದ್ದಂಗಿದೆ, ಹಾಲು ಮಜ್ಜಿಗೆ ಇದ್ದಂಗಿದೆ, ಹಾಲು ಕೊಳ್ತೋದ್ರೆ ಹೆಂಗ್ ವಾಸನೆ ಹೊಡಿಯುತ್ತೆ ಹಂಗ ಹೊಡಿತಾ ಇದೆ। ಭಯ್ಯ ಇಸ್ಕೋ ಪೀಕೆ ಪ್ರಿವ್ಯೂ ಕರ್ನ ಕೈಸಾ ಹೇ? ಅಪ್ಪಂಗ್ ಕುಡಿತಾವ್ರು ನೋಡಿ ಈಗ ಟೇಸ್ಟ್ ಹೇಳ್ತಾರೆ ಹೆಂಗಿದೆ ಅಂತ। ಕೈಸಾ ಹೇ? ದುನಿಯಾ ಗುಮ್ ರಹಾ ಹೇ? ನಹೀ ಗುಮ್ ರಹಾ ಹೇ? ಮೈ ತೋ ಸಿರ್ಫ್ ಪಾನಿ ಪೀತಾ ಹೂ ಔರ್ ಚಾಯ್ ಪೀತಾ ಹೂ।
कॉफी पीता हूँ और कोको कोला भी पीता हूँ. खाना नहीं खाता है? खाना भी खाता हूँ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ಸಾಂಗರ್ ಅಂತಾರಂತೆ ಇವರು. ಈ ತರ ಸಾಂಗರು ಈ ಹಳ್ಳಿಲಿ ಒಂದು 50 ಸಾಂಗರ್ಗಳಿವೆ. ಮಿಸ್ಸಿಂಗ್ ಸಾಂಗರು. ಇವತ್ತು ಮನೆಗಳು, ಇವತ್ತು ಕುಟುಂಬದವರು ಈ ಊರಲ್ಲಿ ಇದ್ದಾರೆ. ಎಲ್ಲ ಮಿಸ್ಸಿಂಗ್ ಟ್ರೈಬ್ಗಳಿಗೆ ಸೇರಿದಂಥವರು. ಈ ಸಾಂಗರ್ ಒಳಗಡೆ ಹೇಗಿದೆ ನೋಡೋಣ, ಬನ್ನಿ. ಮತ್ತೆ ಈ ಊರಲ್ಲಿ ಎಲೆಕ್ಟ್ರಿಕ್ ಸಿಟಿನೇ ಇಲ್ಲ. ಎಲೆಕ್ಟ್ರಿಕ್ ಸಿಟಿ ಇದ್ರೂ ಬೀದಿ ದೀಪ ಇಲ್ಲ. ಮನೇಲಿ ಒಂದೇ ಒಂದು ಲೈಟ್ ಉರಿತಾ ಇರುತ್ತೆ ಈ ತರ ನೋಡಿ. ಅಚ್ಚಾ ಇದರ ಜಾದ ತಂಡ ಹೇನ ಇಸಿಲಿಯೇ ಆಪ್ ಐಸಾ ಕರ್ ರಹಾ ಹೋ. ಖಾನಾ ಭೀ ಇದರ್ ಹೀ ಪಕತೆ ಹೋ ಆಪ್? ಬಹುತ್ ಬಢಿಯಾ. ಹಾಂ ಹಾಂ, ಕೋಯಿ ಬಾತ್. ಒಂದೇ ಒಂದೊಂದು ಮನೇಲಿ ಒಂದೊಂದೇ ಲೈಟ್ ಇರುತ್ತೆ. ಎಲ್ಲ ಕುಟುಂಬಸ್ಥರು ಕೂತ್ಕೊಂಡು ಮಾತಾಡಿಕೊಂಡು ಇಲ್ಲಿ ಬಿಸಿ ಕಾಯಿಸ್ಕೋತಾ ಇರ್ತಾರೆ. ಬಚ್ಚಾ ಕ್ಯಾ ಕರ್ ರಹಾ ಹೇ? ಪಡ್ ರಹಾ ಹೇ ಬಚ್ಚಾ? ಅಚ್ಚಾ ಏ ಸಬ್ ಪಡ್ತೆ ಹೋ ಆಪ್ ಲೋಗ್? ಹ್ಞೂ ಹ್ಞೂ, ಬಹುತ್ ಬಡಿಯಾ, ಬಹುತ್ ಬಡಿಯಾ. ಅವ್ರ ಬಿಸ್ಕೆಟ್ ಕೈಸಾ ಹೇ? ಅಚ್ಚಾ ಹೇ, ಮನೆಗಳಲ್ಲೆಲ್ಲ ನಮಗೆ ಬೆಚ್ಚಗೆ ಫೆಸಿಲಿಟಿ ಕೊಟ್ಬಿಟ್ಟು ಎಲ್ಲ ಕಡೆನು ಭದ್ರವಾಗಿರೋಂಥ ಗೋಡೆ ಮಾಡಿಕೊಟ್ರೂ ನಾವು ಇನ್ನೊಂದು ಏನಾದ್ರು ಹುಡುಕ್ತಾ ಇರ್ತೀವಿ, ಅಯ್ಯೋ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ. ಆದರೆ ಇಲ್ಲಿ ನೋಡಿ ಜನಗಳು ಹೇಗೆ ಬದುಕ್ತಾ ಇದ್ದಾರೆ ಅಂತ. ನೆಲ ನೋಡಿ, ಇದು ನೆಲ. ಇದ್ರ ಮೇಲೆ ಕಾರ್ಪೆಟ್ ಹಾಸ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳು ಓದ್ಕೊತಾರೆ, ಬರ್ಕೊತಾರೆ, ಆಟ ಆಡ್ತಾರೆ. ಇದು ಇವರ ರೂಮ್ ಹಿಂಗಿದೆ. ಕಬೋರ್ಡ್ ಅನ್ನೋ ಹೆಸರಲ್ಲಿ ಅಲ್ಲೊಂದು ಟ್ರಂಕ್ ಇದೆ, ಅಲ್ಲೇ ಮಕ್ಕಳ ವಸ್ತುಗಳು. ದೊಡ್ಡ ದೊಡ್ಡ ಅಲ್ಮಾರಿಗಳಿರೋ ಜಾಗದಲ್ಲಿ ತರ ಕಂಬ ಹಾಕ್ಬಿಟ್ಟು ಅಲ್ಲೇ ಅವ್ರ ಬಟ್ಟೆಗಳನ್ನ ಹಾಕ್ತಾರೆ. ಇದೊಂದು ರೂಮು, ಇಲ್ಲೊಂದು ರೂಮ್ ಇದೆ ನೋಡಿ. ಎರಡನೇ ರೂಮು, ಮತ್ತೆ ಇದು ಮೋಸ್ಟ್ಲಿ ಇಲ್ಲೊಂದು ರೂಮು. ಮೂರು ರೂಮು. ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಒಣಗಿಸ್ಕೋತಾರೆ. ಇಲ್ಲಿ ಅಲ್ಲಿ ನನ್ನ ರೆಂಟೆಡ್ ಬೈಕ್ ಇದೆ. ಅಲ್ಲಿಂದ ಬಂದು ನೋಡಿ, ಮೈನ್ ಡೋರ್ ಅಲ್ಲಿದೆ ನೋಡಿ. ಹಂಗಿಂದ ಮೆಟ್ಲು ಹತ್ಕೊಂಡೋಗಿ ಇದು ಒಳಗಡೆ ಹೋಗ್ಬೇಕು, ಅದು ಮೈನ್ ಡೋರು. ಮೈನ್ ಡೋರ್ಗೆ ಎಂಟ್ರ್ ಆಗಿದ ತಕ್ಷಣ ಈ ಥರ ನೋಡ್ಬೋದು. ಅಭಿ ಕನ ಪಕಾರ ಹೇ ಹೋ? ಇಲ್ಲಿ ಇವ್ರಿಗೆ ಬಿಸಿನೂ ಆಗುತ್ತೆ, ಅಲ್ಲಿ ಅನ್ನನೂ ಬೆಂದೋಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ. ಬಕ್ರ ಮಾಡ್ತಾರ ನನ್ನ ಅಸ್ಸಾಂ ಭಾಷೆ ಬರಲ್ಲ ಅಂತ ಗೊತ್ತಾಗ್ತಾ ಇದೆ. ಏನೋ ಮಾಡ್ತವ್ರು ಇವರೆಲ್ಲ ಅಂತ. ಕ್ಯಾ ಹೇ ಅಪ್ಪ ನಮ್? ಹಾ ಹಲ್ಲೋ ಅಲ್ ನಿಂತನ್ ಕುಲಿ. ಅಪ್ಪ ನಮ್ ಕ್ಯಾ ಹೇ? ಕ್ಯಾ ಹೇ ಅಯ್ಯಪ್ಪ? ಅಯ್ಯಪ್ಪ ಅಪ್ಪುನ್, ಅಯ್ಯಪ್ಪುನ್ ಮೇಸೋ ಚತ ಅಯ್ಯಪ್ಪ, ಅಯ್ಯಪ್ಪುನ್ ಅಯ್ಯಪ್ಪುನ್. ಅನ್ನ ಸಾರು ಎಲ್ಲ ರೆಡಿಯಾಗಿದೆ. ಒಲೆಯಲ್ಲಿ ಮಾಡಿರೋಂಥ ಆಹಾರ ತಿನ್ನೋದೇ ಅದೃಷ್ಟ ನೋಡಿ. ಅಲ್ಲಿ ಬಿಸಿ ಬಿಸಿಯಾಗಿರೋ ಅನ್ನ ತಟ್ಟೆಗೆ ಬರ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಹೇಳ್ತಾರೆ, ಇರೋ ಅಂಗೈಯಗ್ಲ ಜಾಗದಲ್ಲೇ ಬೇಸಾಯ ಮಾಡ್ತಾರೆ. ಭತ್ತನ ಬಿತ್ತುತ್ತಾರೆ, 3 ತಿಂಗಳು ವೆಯ್ಟ್ ಮಾಡ್ತಾರೆ, ಅದಾದ್ಮೇಲೆ ಕಟಾವು ಮಾಡ್ತಾರೆ. ಬೆಳಗಿಂದ ಸಂಜೆವರೆಗೂ ಇಲ್ಲಿನ ಹೆಣ್ಮಕ್ಳು ಅದನ್ನ ಮನೆಗೆ ತಗೊಂಬಂದು ಸುಮಾರು ದಿನಗಳ ಕಾಲ ಒಣಗಿಸಿ ಸಿಪ್ಪೆನೆಲ್ಲ ಸುಲಿದು ತಿರ್ಗಾ ಕ್ಲೀನ್ ಮಾಡಿ ಆಗಿರೋಂಥ ಅನ್ನ ಇದು. ಇದು ಟೊಮೊಟೊ ಮತ್ತು ಸೊಪ್ಪನ್ನ ಬೇಯಿಸಿರೋಂಥ ಪಲ್ಯ. ಇದು ಸಾರು. ಇವರ ಊಟದಲ್ಲಿ ಉಪ್ಪಿನಕಾಯಿ ಬಳಸಲ್ಲ, ಹಸಿ ಮೆಣಸಿನ್ಕಾಯಿ ಹಿಂಗೆ ಇಟ್ಬಿಡ್ತಾರೆ. ಏನಾದ್ರು ಬೇಕಾದರೆ ಹಸಿ ಮೆಣಸಿನ್ಕಾಯಿ ನಂಗೆ ಕೊಚ್ಕೊಂಡು 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 ತಿನ್ಬಿಡ್ತಾರೆ. ಏತೋ ಮಚ್ಲಿ ಹೇನಾ? ಮಚ್ಲಿ ಕೈಸಾ ಹೇ? ಆಪ್ಕ ಬ್ರಹ್ಮಪುತ್ರ ಕಾ ಮಚ್ಲಿ? ಒಲೆಯಲ್ಲಿ ಮಾಡಿರೋ ಅಂತ ಅಡುಗೆ ಯಾವತ್ತಾದ್ರೂ ತಿಂದಿದ್ದೀರಾ ನೀವು? ಈಗ ತಿಂತೀರಾ? ಈ ಊಟದಲ್ಲಿ ಆ ಸೌದೆ ಒಲೆಯ ಸ್ವಾದ ಅತಿ ಹೆಚ್ಚಾಗಿದೆ. Thank you.
ಶಿವೋದಯ ದೇವ್ರಗಳ ರಾತ್ರಿಯಿಂದ ನಾನು ಈ ಜಾಗದಲ್ಲೇ ಮಲಗಿದ್ದೆ ನೋಡಿ, ಇಲ್ಲೇ ಮಲಗಿದ್ದೆ. ಆಮೇಲೆ ಅಲ್ಲಿ ನನ್ನ ಬ್ಯಾಗ್ ಇದೆ, ಅದೇ ನನ್ನ ಹೆಲ್ಮೆಟ್ಟು. ಮತ್ತೆ ನಾರ್ಮಲಿ ಫಿಶಿಂಗ್ ಕರ್ತಾ ಹೇ ಇಸ್ಮೇ ಕೈಸಾ ಕರ್ತಾ ಹೇ ಆಪ್ ಫಿಶಿಂಗ್ ನದಿ ಜಾ ರಹಾ ಹೇ ನದಿ ಜಾ ರಹಾ ನದಿ ನದಿಕ್ಕೆ ಆಪ್ಕೋ ಮಛಲಿ ದೇಖ್ ಲಿಯಾ ಆಪ್ನೆ ಕೈಸಾ ಮಾರ್ತಾ ಹೇ ಮಛಲಿ ಕೋ ಜೋರ್ ಸೇ ಮರೇಗಾ ಜೋರ್ ಸೇ ನಹೀ ಆರಾಮ್ ಸೇ ಅಭಿ ಪಾನಿ ಮೇ ಥೋರಾ ಜೋರ್ ಸೇ ಮಾರ್ನಾ ಪಡ್ ರಹಾ ಹೇ ಹಾ 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 ಅಭಿ ಏಸಾ ऐसा नहीं हुआ तो ऐसा मारना जाना पड़ रहा है. अच्छा होगा तो ऐसा मसले अंदर हो गए ना निकल के कैरी बैग पे लगा देते हो. चाइना इन्फ्लुएंस इल्ले नोडि ಮಕ್ಕಳುಗಳನ್ನ ಎಲ್ಲ ಹಿಂಗೆ ತಗ್ಲಾಕೋತಾರೆ. ತಾಯಿಯಂದ್ರು ತಂದೆಯಂದಿರು ತಮ್ಮಂದ್ರು ಎಲ್ಲ ಮಕ್ಕಳುಗಳನ್ನ ಹಿಂಗೆ ತಗ್ಲಾಕೋತಾರೆ. ಏ ಬಾಯ್ ಅನ್ನ ಇದೆ ಕೇಸಾ ಹೋ ಸಬ್ ಠೀಕ್ ಹೇ ಕೇಸಾ ಹೇ ಕೇಸಾ ಹೇ ಅಕ್ಕಿ ತಿನ್ನುತ್ತ ಮೇಕೆ. ಓ ಏನ್ ಆಶ್ಚರ್ಯ ಇದು, ಗಾಸ್ ನೈ ಕಾತಾ ಹೇ ಮೇಕೆ ಸಿರ್ಫ್ ಅಕ್ಕಿ ಕಾತಾ ಹೇ. ಇದ್ ನೋಡ್ಬಿಟ್ಟು ಬೇರೆ ಮೇಕೆನೂ ಓಡ್ ಬಂದ್ಬಿಡ್ತು. ನಾನ್ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಅಕ್ಕಪಕ್ಕದ ಹುಡುಗರೆಲ್ಲ ಓಡ್ ಬಂದ್ಬಿಟ್ಟವ್ರು ನೋಡಕ್ಕೆ, ಯಾವ್ದೋ ಹೊಸ ಪ್ರಾಣಿ ಬಂದಿದ್ಯಲ್ಲ ಅಂತ ನೋಡಕ್ಕೆ. ಕೊಯ್ ನಯಾ ಜಾನುವಾರ ಜಯಿಸೋದಿಕ್ತಾ ಹೇ ಹಮ್ ಇವ್ರ ದಿನನಿತ್ಯದ ಕೆಲ್ಸಗಳಿಗೆ ಈ ಹ್ಯಾಂಡ್ ಪಂಪ್ ಇಂದಾನೆ ನೀರ್ ತಗೋತಾರೆ. ಎಲ್ಲ ಮನೆ ಹತ್ರನು ಒಂದ್ ಹ್ಯಾಂಡ್ ಪಂಪ್ ಇದೆ ನೋಡಿ, ಇಲ್ಲೊಂದಿದೆ ಅಲ್ಲೊಂದು ಹ್ಯಾಂಡ್ ಪಂಪ್ ಇದೆ ನೋಡಿ. ಇದಂತೂ ನನ್ನ ಲೈಫಿನ ಗೋಲ್ಡನ್ ಟೈಮು. ಕಣ್ಣಿಗೆ ಪ್ರತಿದಿನ ಬಿಲ್ಡಿಂಗು ಕಾರು ಬೈಕು ಟಾರೋಡು ನೋಡಿ 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 ಈ ಥರ ನೋಡಿದ್ರೆ ತುಂಬಾ ಸ್ಪೆಷಲ್ ಅನ್ನಿಸುತ್ತೆ. ಅಲ್ಲೆಲ್ಲ ಮನೆಗಳಿದೆ ನೋಡಿ, ಬಸ್ತಿಯ ಮನೆಗಳು ಎಲ್ಲ ಕಡೆನೂ. ಸ್ಟ್ರೀಟ್ ಲೈಟ್ ಇಲ್ಲ, ರಾತ್ರಿ ಅಂತೂ ಫುಲ್ಲು ಕತ್ಲೆ ಆಗ್ಬಿಡುತ್ತೆ, ಏನೂ ಕಾಣಲ್ಲ ಸುತ್ತಮುತ್ತ ಏನಿದೆ ಏನಿಲ್ಲ ಅಂತ. 36 ನಿಮಿಷ 4:30 ಸ್ಟಾರ್ಟ್ ಆಯ್ತು ಸನ್ರೈಸ್ ಆಗಕ್ಕೆ. ಇಲ್ಲಿ ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲ ಅಂಗಡಿಗಳಿದೆ, ಏನ್ ಬೇಕಾದ್ರೆ ಸಿಗುತ್ತೆ ಇಲ್ಲಿ. ಇಲ್ಲೇನೋ ಜನರೇಟರ್ ಏನೋ ಆನ್ ಮಾಡ್ತಾ ಇದ್ದಂಗ ಅವ್ರೆ. ಏನಿ ಜನರೇಟ್ರು ನೋಡಿ, ಮಿಷಿನ್ಗೆ ಹಾಕ್ತಾವ್ರು ನೋಡಿ, ಭತ್ತ ಮಿಷಿನ್ಗೆ ಹಾಕ್ತಾವ್ರಲ್ಲಿ. ಅದ್ರ ಕೆಳಗಡೆ ಹಂಗೆ ಹೋದ್ರೆ ಇಲ್ಲಿ ಅಕ್ಕಿ ಬೀಳ್ತಾ ಇದೆ ನೋಡಿ. ವಾ ಫ್ರೆಶ್ ಅಕ್ಕಿ, ಯಾರ್ಯಾರು ಬೇಕು ಫ್ರೆಶ್ ಅಕ್ಕಿ. ಕೈಸಾ ಹೇ ಕೈಸಾ ಹೇ ಕೈಸಾ ಹೇ ಕೈಸಾ ಹೇ.